ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವನಗೌಡ. ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕದರ್ಮಂಡಲಗಿ ಗ್ರಾಮದಲ್ಲಿದ್ದೇವೆ. ಸೊ ಇವರು ಮೌನೇಶ್ ಕುಡುಪ್ಲಿ ಅವರು. ಇವರು ವೃತ್ತಿಯಲ್ಲಿ BMS ಡಾಕ್ಟರ್, ಬಟ್ ಅವರು ಒಂದು ಪ್ರವೃತ್ತಿಯಲ್ಲಿ ಈ ಒಂದು ಅರಣ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಾರೆ. ಸೊ ಇಲ್ಲಿ ಈ ತೋಟದಲ್ಲಿ ಅವರು ಡಿಜೆ ತೆಂಗಿನ ಗಿಡಗಳನ್ನು ಬೆಳೆದಿದ್ದಾರೆ, ಮಹಾಗನಿ, ರಕ್ತಚಂದನ, ಸಲೇಷಿಯಾ ಆಯುರ್ವೇದಿಕ್ ಗಿಡಮೂಲಿಕೆ, ಅದೇ ರೀತಿಯಾಗಿ ಎಲ್ಲಾ ರೀತಿಯ ಹಣ್ಣಿನ ಗಿಡಗಳಾದ ಪೇರ್ಲಾ ಗಿಡ ಇರ್ಬೋದು, ಹಲಸಿನ ಗಿಡ ಇರ್ಬೋದು, ನೀರ್ಲ ಗಿಡ. ಸೊ ಈ ರೀತಿಯಾಗಿ ಎಲ್ಲಾ ರೀತಿಯ ಒಂದು ಹಣ್ಣಿನ ಗಿಡಗಳನ್ನು ಸಹ ಬೆಳೆದಿದ್ದಾರೆ. ಸೊ ಇವತ್ತಿನ ದಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸೊ ಈ ಒಂದು ಡಾಕ್ಟರ್ ವೃತ್ತಿಯ ಜೊತೆಗೆ ಈ ಒಂದು ಕೃಷಿಯನ್ನ ಯಾವ ರೀತಿ ಅವರು ತೊಡಗಿದ್ದಾರೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನಾನು ಮೌನೇಶ್ ಕೆಂಚರೆಡ್ಡಿ ಅಂತ. ನಾನು ವೃತ್ತಿಯಲ್ಲಿ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್, BMS. ನಾವು ನಮ್ಮ 4 ಎಕರೆ ಹೊಲದಲ್ಲಿ ಸಲೇಶಿ ಅಂತ ಒಂದು ಔಷಧಿ ಗಿಡ ಮಾಡೀವಿ. ಅದು ಆ ಗುಳಿಗೆ ಆಯುರ್ವೇದಿಕ್ ಶುಗರ್ ಗುಳಿಗೆ ಹೋಗುತ್ತೆ. ಆಮೇಲೆ ಅದ್ರ ಜೊತೆಗೆ 3 ಫೂಟ್ಗೊಂದೊಂದು ಇದನ್ನು ಹಚ್ಚಿದ್ದೇವೆ. ಅದ್ರ ಜೊತೆಗೆ ಹೈಬ್ರಿಡ್ ತಳಿ DJ ಕೊಕೊನಟ್ ಟ್ರೀ ಮಾಡಿದ್ದೀವಿ. ಇವು ಒಂದು 313 ಗಿಡ ಕುಂತಿದ್ದೇವೆ. ಆಮೇಲೆ ಅದ್ರ ಜೊತೆಗೆ ಈಗ ಮಹಾಗನಿ ಗಿಡ ಅಂತ ಮಾಡಿದ್ದೀವಿ. ಮಹಾಗನಿ ಗಿಡ ಅವು ಒಂದು 1000 ಗಿಡ ಅದಾವು. ಆಮೇಲೆ ರಕ್ತಚಂದನ ಮಾಡೀವಿ. ಆಮೇಲೆ ಪೇರ್ಲಾ, ಆಮೇಲೆ ಹಲಸು, ಮಲೇಷಿಯನ್ ಜಾಕ್ಫ್ರೂಟ್ ಅಂತಂದು ಮಾಡಿದ್ದೀವಿ. ಇವು ಈಗ 2 ವರ್ಷದ ಮೇಲೆ ಆಯಿತು, 2 ವರ್ಷ 6 ತಿಂಗಳಾಯ್ತು ನಾವು ಈ ತೋಟ ಮಾಡಿ. ಸುತ್ತಲೂ ಬೇಲಿ ಫಿನಿಶಿಂಗ್ ಮಾಡಿದ್ದೀವಿ. ಒಳ್ಳೆ ಚೆನ್ನಾಗಿ ಗ್ರೋತ್ ಬಂದಿದ್ದೇವೆ. ಫುಲ್ಲು ಸಾವಯವದಲ್ಲಿ ಬೆಳೆದೇವೆ. ಆಮೇಲೆ ಗೋಕುಪ್ರಮೃತ ಅಂತ ಒಬ್ರು ನಮ್ಮ ಫ್ರೆಂಡ್ಸ್ ಸಜೆಷನ್ ಮಾಡಿದ್ರು, ತೆಂಗಿನ ಗಿಡಕ್ಕೆಲ್ಲ ಅವನ್ನ ಕೊಡ್ತಾ ಇದ್ದೀವಿ. ಒಳ್ಳೆ ಭೂಮಿ, ಒಳ್ಳೆ ಫಲವತ್ತತೆ ಬಂದಿದೆ. ನಮ್ಮ ಭೂಮಿಯಲ್ಲಿ ಎರೆಹುಳ ಅದೆಲ್ಲ ಹುಟ್ಕೊಂಡಿದೆ. ಈಗ ಇನ್ನೊಂದು ವರ್ಷದಲ್ಲಿ ಇವು ಹೈಬ್ರಿಡ್ ಕೊಕೊನಟ್ ಟ್ರೀ ಬಿಡ್ತಾ ಇದ್ದಾವೆ, ಬಿಡಕ್ಕೆ ರೆಡಿ ಆಗ್ತಾ ಇದ್ದಾವೆ. ಈಗ ಅವರು ಕಂಪ್ನಿಯಿಂದ ನಮಗೆ ಆ ಥರ ಸಜೆಷನ್ ಕೊಟ್ಟಿದ್ದಾರೆ. ಒಳ್ಳೆ ಒಂದು ಒಳ್ಳೆ ಫಲವತ್ತತೆ ಅಂದ ಭಾಳ ಇದಾಗಿದೆ. ಯಾವುದೇ ಡಿಸೀಸ್ ಇಲ್ಲ. ಈಗ ಮೊದಲಿಗಿದ್ದು ಈಗ ಯಾವ ಡಿಸೀಸು ಇಲ್ಲ. ಸ್ವಲ್ಪ ತೆಂಗಿ ಕರೆಜಿಗೆ ಮತ್ತು ಒಂದು ಆರ್ಗಾನಿಕ್ ಗೋಕುಪ್ಪಮಂತವನ್ನು ಸ್ಪ್ರೇ ಮಾಡಿಂದ ಕಡಿಮೆ ಆಗ್ತಾ ಇದೆ. ಇದು DJ ಕೊಕೊನಟ್ ಟ್ರೀ ಅಂತಂದು ಇದು ನಾವು ಧಾರವಾಡದಲ್ಲಿ ಕೃಷಿ ಮೇಳ್ಕೋದಾಗ DJ ಕೊಕೊನಟ್ ಟ್ರೀ ಒಂದು ನಮಗೊಂದು ಇದು ಸಿಕ್ತು, ಮಾಹಿತಿ ಸಿಕ್ತು. ಆಮೇಲೆ ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದನ್ನ ತಂದು ಹಚ್ಚಿದ್ವಿ. 585 ರೂಪಾಯಿಗೆ ಒಂದು ಸಸಿ ತಂದ್ವಿ ನಾವು. ತಂದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಇದು ಮಾಡಿ 25 ಫೂಟ್ಗೊಂದೊಂದು ಹಚ್ಚಿದ್ವಿ ನಾವು 4 ಎಕರೆಗೂ. 4 ಎಕರೆ ಹಚ್ಚಿದ್ರೆ ಇದು ಒಳ್ಳೆ ಒಳ್ಳೆ ಗ್ರೋತ್ ಆಗಿದೆ. ಇದು 2 ವರ್ಷದ ತೆಂಗಿನ ಗಿಡ. 2 ವರ್ಷದ ತೆಂಗಿನ ಗಿಡ ಅಂದ್ರೆ ಇದು ಒಂದು 5 ವರ್ಷದ ಫಲ ಗಿಡ ಇದ್ದಂಗೆ ಅದ, ಅಷ್ಟು ಫಲವತ್ತತೆ ಬೆಳೆದದೆ. ಆಮೇಲೆ ಇದು ಐತಲ್ಲ, ವರ್ಷಕ್ಕೆ ಮೂರು ಸಲ ಕೊಡ್ತೈತಿ ಇದು ತಳಿನ. ಒಳ್ಳೆ ಇದು ಬಂದದ, ಇದು ಒಳ್ಳೆ ಬೆಳವಣಿಗೆ ಗ್ರೋತ್ ಅದ. ಇದಕ್ಕೇನು ಜಾಸ್ತಿ ಇದು ಮಾಡಿಲ್ಲ, ಸಾವಯವದಲ್ಲಿ ನಾವು ಬೆಳೆಸಿದ್ದೇವೆ. ಇದನ್ನ ಇಳುವರಿ ಯಾವಾಗ ಚಲವಾಗುತ್ತೆ? ಇದು 3 ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗ್ತದೆ ಸರ್. ಈಗ 2 ವರ್ಷ ಆಯ್ತು, ನೆಕ್ಸ್ಟ್ ಇಯರ್ ಬರ್ತೈತಿ ಅಂತ ಹೇಳ್ತಾ ಇದಾರೆ ಅವರು. ಮತ್ತೆ ಮಾವು ಗಿಡ ಹಚ್ಚಿದ್ದೇವೆ, ಒಂದು 10 ಗಿಡ ಮಾವು ಹಚ್ಚಿದ್ದೇವೆ ಮನೆಗೆ. ಎಲ್ಲ ಫ್ರೂಟ್ಸ್ ಮಕ್ಕಳದಾವು, ಎಲ್ಲ ಫ್ರೂಟ್ಸ್ ತಿನ್ಲಿ ಅಂತಂದು. ಮತ್ತೆ ಪೇರ್ಲ ಹಚ್ಚಿದ್ದೇವೆ, ಪೇರ್ಲ ಒಂದು 10 ಗಿಡ ಹಚ್ಚಿದ್ದೇವೆ. ಮತ್ತೆ ಅಲ್ಲಿ ನೀರ್ಲದ, ನೀರ್ಲ ಒಂದು 10 ಗಿಡ ಹಚ್ಚಿದ್ದೇವೆ. ಎಲ್ಲ ಮಕ್ಕಳು ತಿನ್ಲಿ ಅಂತ ಎಲ್ಲ ಫ್ರೂಟ್ಸ್ನು ಹಚ್ಚಿದ್ದೇವೆ. ಆಮೇಲೆ ದಾಳಿಂಬೆ ಹಚ್ಚಿದ್ದೇವೆ, ದಾಳಿಂಬೆ ಅವು ಒಂದು 20 ಗಿಡ ಹಚ್ಚಿದ್ದೇವೆ. ಬಟ್ ಯಾವುದೇ ಥರ ಹಣ್ಣುಗಳು ಎಲ್ಲವೂ ಸಿಗ್ಬೇಕು ನಮ್ಮ ಹೊಲದಲ್ಲಿ. ಆ ಥರ ಮಾಡ್ತಾ ಇದ್ದೇವೆ. ಒಂದು ಕೃಷಿ ಬಗ್ಗೆ ನಾವೆಲ್ಲ ನಮ್ಮ ಮನೇಲಿ ಎಲ್ಲ ಸಿಗಬೇಕು. ಅದೇ ಥರ ನಾವು ಮನೆಗೆ ಏನೇನು ಬೇಕೆಲ್ಲ, ಮೆಣಸು ಮತ್ತೆ ಏನೇನು ಬೇಕು ಅವನ್ನೆಲ್ಲ ಇಲ್ಲೇ ಬೆಳೀತಾ ಇದ್ದೇವೆ. ಚೌಳಿ ಹೌದಾ, ಮನೆಗೆ ಹೀರಿ ಏನು ಬೇಕು ನಾವು ಅಲ್ಲೇ ಜಾಗ ಸ್ಪೇಸ್ ಎಲ್ಲೆಲ್ಲಿ ಉಳಿದೈತೆ ಅಲ್ಲೆಲ್ಲ ಬೆಳೀತಾ ಇದ್ದೇವೆ. ಇದು ರಕ್ತ ಚಂದನ ಅಂತಂದು ಇದನ್ನು ನಾವು ಇದರಿಂದ ತಂದಿದ್ದೇವೆ ಸಪ್ರೇಟ್. ಇದು ಒಂದು 13-15 ವರ್ಷಕ್ಕೆ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅದೇ ನಮ್ಮ ತೋಟದಲ್ಲಿ ಎಲ್ಲ ಗಿಡಗಳು ಇರಲಿ ಅಂತ ಮಾಡ್ತಾ ಇದ್ದೇವೆ. ಇದು ಒಳ್ಳೆ ಚೆನ್ನಾಗಿ ಗುರುತದೆ. ಈಗ 2 ವರ್ಷ ಆಯ್ತು, ಈಗ ಮೊದಲಿಗೆ 1 ವರ್ಷ ಬೆಳೀಲಿಲ್ಲ, ಈಗ ಚೆನ್ನಾಗಿ ಬೆಳೆಯಕತೈತಿ. ಇದು ಸಲೇಶಿ ಅಂತಂದು ಇದು ಕಾರವಾರದಿಂದ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ ನಾವು. ಇದು ಬೇರ್ ಆಯ್ತಲ್ಲ, 80 ರೂಪಾಯಿ KG. ಇದು ಮ್ಯಾಗಲ್ದ ಬೇರ್, ಮ್ಯಾಗಲ್ದು ಇದೆ ಅದಲ್ಲ ಬಡ್ಡಿ ಅದಲ್ಲ ಕಾಂಡ, ಇದು 40 ರೂಪಾಯಿ KG. ಇದು ಒಂದು ಗಿಡಕ್ಕೆ 5 ವರ್ಷದ ಬೆಳೆ ಇದೆ. 4.5 ವರ್ಷದ 5 ವರ್ಷಕ್ಕೆ ಕಟಾವು ಮಾಡಿ ಕೊಡ್ಬೋದು ನಾವು. ಇದಕ್ಕೆ ರೋಗಗಳು ಏನು ಜಾಸ್ತಿ ಬರಲ್ಲ ಇದಕ್ಕೆ, ಒಳ್ಳೆ ಫಲವತ್ತತೆ. ಆಮೇಲೆ ಒಂದು ಗಿಡಕ್ಕೆ ಏನಲ್ಲ ಅಂದ್ರೆ ಒಂದು 30-40 KG, 25-30 KG ಬರ್ಬೋದು ಅಂತ ಅವ್ರು ಹೇಳ್ತಾ ಇದಾರೆ. ನಮ್ಮ ಅನ್ಸಿನ ಪ್ರಕಾರ ಬೆಳಿಬೋದು. ಇದೆ ಈ ತರ ಬಂದಿದೆ ನೋಡಿ, ಅಲ್ಲೇ 5-6 KG ಬಂದಿದೆ ಅಲ್ಲೇ. ಇದು 2 ವರ್ಷದಲ್ಲಿ ಇನ್ ಮೇಲೆ ಗ್ರೋತ್, ಆಫ್ಟರ್ 2 ಇಯರ್ಸ್ ಮೇಲೆ ಗ್ರೋತ್ ಆಗದ. ಇದು ಒಳ್ಳೆ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಇದು ಮಲೇಷಿಯನ್ ಜಾಕ್ಫ್ರೂಟ್ ಅಂತ ಮಾಡಿದೀವಿ. ಮಲೇಷಿಯನ್ ಜಾಕ್ಫ್ರೂಟ್ ಇದು ತೆಂಗಿನ 4 ನಡ ಬಟ್ಟಲ್ಲಿ ಇದನ್ನ ಕುಂದಿರಿಸಿದ್ದೇವೆ. ಇದು 3 ವರ್ಷ, ಇದು 4-5 ವರ್ಷಕ್ಕೆ ಫಲ ಬಿಡ್ತೈತಿ. ಇದು
ಇದು ಮಲೇಷ್ಯನ್ ಜಾಕ್ಬಿಟ್ಟು ಇದು ರೆಡ್ ರೆಡಿಶ್ ಇರ್ತದೆ, ಇದು ಒಳಗೆ ತೊಳೆ ಇರ್ತದಲ್ಲ ರೆಡಿಶ್, ಈ ತರ ಒಟ್ಟ ಸಾವಯವದಿಂದ ಇದು ಮಾಡಿದೀವಿ ನಾವು. ಒಟ್ಟ ಅರಣ್ಯ ಕೃಷಿ ಮಾಡಿದೀವಿ ತೋಟವನ್ನು. ಒಟ್ಟು ಮಾಗನಿ ಗಿಡ ಇದು, ಇದು 11-12 ವರ್ಷಕ್ಕೆ ಕಟಾವು ಬರ್ತೈತಿ. ಇದು ಈಗ ನೋಡಿ, ಈಗ 10-11 ಫುಟ್ ಬೆಳೆದಿದೆ. ಆಮೇಲೆ ಇದ್ರ ಜೊತೆಗೆ ಶ್ರೀಗಂಧ ಬೆಳೆಸಿದ್ದೇವೆ, ಇದ್ರ ಜೊತೆಗೆ ಬಿಡ್ಲಲ್ಲಿ ಶ್ರೀಗಂಧ ಬೆಳೆಸಿದ್ದೇವೆ. ಶ್ರೀಗಂಧ ಅದು ನೋಡಿ, ಇದಕ್ಕೂ ಒಳ್ಳೆ ಈಗ ಒಂದು 2 ತಿಂಗಳು ಆಯ್ತು ಇದನ್ನ ಹಚ್ಚಿ, ಒಳ್ಳೆ ಚೆನ್ನಾಗಿ ಬಂದು ಬೆಳೀತಾ ಇದೆ. ಒಂದು ಗಿಡನೂ ಸಾವಿಲ್ಲ, ಒಳ್ಳೆ ಚೆನ್ನಾಗಿ ಬಂದಿದೆ. ಇದು ಅಗರ್ವುಡ್ ಅಂತ, ಇದು 2 ವರ್ಷ ಆಯ್ತು, ಒಳ್ಳೆ ಚೆನ್ನಾಗಿ ಬೆಳೀತಾ ಇದೆ. ಇದು ಒಳ್ಳೆ ಇದು ಅದ, ಒಳ್ಳೆ ಮಾರ್ಕೆಟಿಂಗ್ ಸೇಂಟ್ಗೆ ಮತ್ತು ಪರ್ಫ್ಯೂಮ್ಗೆ ಇದನ್ನ ಯೂಸ್ ಮಾಡ್ತಾರೆ. ಒಳ್ಳೆ ಬೆಲೆ ಬಾಳುವಂಥ ಗಿಡಗಳು ಇದು. ಇದು ನಮ್ಮ ತೋಟದಲ್ಲಿ ಒಂದು 45 ಗಿಡಗಳು ಅದಾವೆ. ಮತ್ತು ಇದರಲ್ಲಿ ಅರಿಶಿನ ಹಚ್ಚಿದ್ದೀವಿ, ಅಲ್ಲೇ ಬೆಲೆ ಗ್ಯಾಪ್ ಇದ್ದಲ್ಲಿ ಅರಿಶಿನ ಇಲ್ಲದ ನೋಡಿ, ಅರಿಶಿನ ಚೆನ್ನಾಗಿದೆ. ಇದರಲ್ಲಿ ಹಚ್ಚಿದ್ದೀವಿ. ಇದರಲ್ಲಿ ಮೊದಲಿಗೆ 1 ವರ್ಷ ಮೆಣಸಿನ ಗಿಡ ಬೆಳೆದ್ವಿ, 2ನೇ ವರ್ಷ ಏನು ಬೆಳೆದಿಲ್ಲ, ಅರಿಶಿನ ಹಚ್ಚಿದ್ದೀವಿ ಅಲ್ಲೇದಿಲ್ಲೇ. ಸುತ್ತಲೂ ಫಿನಿಶಿಂಗ್ ನುಗ್ಗೆ ಹಚ್ಚಿದ್ದೀವಿ. ಒಂಥರ ಫುಲ್ ಹಸಿರು ಗ್ರೀನ್ ಗ್ರೀನಿಶ್ ಆಗಿದೆ ನಮ್ಮ ತೋಟ ಎಲ್ಲ, ನೋಡ್ತಾ ಇರಬೇಕು. ಮುಂದಿನ ವರ್ಷಕ್ಕೆ ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ಹೈಟ್ ಆದಿಂದೆ ಕುರಿ ಸಾಕಾಣಿಕೆ ಮಾಡ್ಕೊಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಲೇಬರ್ಸ್ ಪ್ರಾಬ್ಲಮ್ ಇದೆ, ಈಗ ಮಾಡಿಲ್ಲ, ಇನ್ನು ಮುಂದೆ ಮಾಡ್ತಾ ಇದ್ದೀವಿ. ಒಟ್ಟು ಸಾವಯವದ ಕೃಷಿ ಇದ್ದ ಇದನ್ನೆಲ್ಲ ಇದು ಮಾಡಿದ್ದೀವಿ. ಮಲ್ಲಾಡ್ ಗಿಡ್ಡ ಅಂತಂದು ಈಗ ಗೋಕುಪಾಮೃತ ಮತ್ತು ಜೀವಾಮೃತ ತಯಾರು ಮಾಡೋಕ್ಕೆ ಗಂಜಲ ಬೇಕಾಗ್ತದಲ್ಲ, ಅದಕ್ಕೆ ನಾವು ಒಂದು ಆಳು ಇಟ್ಕೊಂಡು ಇದು ಮೇಯಿಸ್ತಾ ಇದ್ದೀವಿ. ಇದು ಮನೆಗೆ ಮೊಸರು ಮಜ್ಜಿಗೆ ಅದ್ರ ಸಂಬಂಧ ಮಕ್ಕಳೆಲ್ಲ ಮೇಯಿಸೋಕ್ಕಾಗಿ ಇದನ್ನ ಸಾಕ್ತಾ ಇದ್ದೀವಿ. ಇದನ್ನ 3 ವರ್ಷದಿಂದ ಸಾಕ್ತಾ ಇದ್ದೀವಿ. ಗೋಕುಪಾಮೃತ ಇದು ನಾವು ಹೆಂಗೆ ತಯಾರು ಮಾಡ್ತೀವಿ ಅಂದರೆ, ಗೋಕುಪಾಮೃತವನ್ನ ಮದರ್ ಕಲ್ಚರ್ ಅಂತ ತಗೊಂಬಂದ್ವಿ. ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರು, ಭೀಮೇಶ್ ಅಂತಂದು ಅವ್ರು ತಂದಿದ್ರು. ಇದನ್ನ 1 ಲೀಟ್ರ್ ಅವರಲ್ಲಿ ತಗೊಂಬಂದು ನಾವು ದೇಶೀಯ ಬೆಲ್ಲನ 1 ಡ್ರಮ್ಗೆ 2 ಕೆಜಿ ಬೆಲ್ಲ ಹಾಕಿ, ಆಮೇಲೆ ದೇಶೀಯ ಆಕಳದ್ದು ಜವರಿ ಆಕಳದ್ದು 1 ಲೀಟ್ರ್ ಮಜ್ಜಿಗೆಯನ್ನು ಇದಕ್ಕೆ ಹಾಕಿ ಒಂದು 8 ದಿವಸ ಈ ಥರ ತಿರುಗಬೇಕು. ನಾವು 8 ದಿವಸ ತಿರುವ ಆದಮೇಲೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ಒಂದು 5ನೇ ಸಲ ಇದನ್ನು ಯೂಸ್ ಮಾಡ್ತಾ ಇರೋದು. ತೆಂಗಿಗೆ ಒಳ್ಳೆ ಫಸಲು ಬಂದಿದೆ, ತೆಂಗು ಒಳ್ಳೆ ಗ್ರೋತ್ ಅದ, ಎಲ್ಲ ನಮ್ಮ ಸೊಲೇಷ್ಯ ಎಲ್ಲ ಗಿಡಗಳು ಭಾಳ ಚೆನ್ನಾಗದ. ಇದನ್ನ ಹಾಕಿದ ಮೇಲೆ ಎರೆಹುಳು ಹುಳುಗಳು ಜಾಸ್ತಿ ಸಂಖ್ಯೆ ಜಾಸ್ತಿ ಆಗಿದೆ, ಒಳ್ಳೆ ಗ್ರೋತ್ ಬಂದಿದೆ. ಇದು ಒಂಥರ ವಾಸನೆ ಮಜ್ಜಿಗೆ ಸ್ಮೆಲ್ ಇರ್ತದಲ್ಲ ಆ ಥರ ಬಂದಿದೆ. ಇದರಲ್ಲಿ ಬ್ಯಾಕ್ಟೀರಿಯಾಗಳು ಹುಟ್ಟಿಗೆಂದೇವು, ಜೀವಾಣುಗಳು ಇದರಲ್ಲಿ ಹುಟ್ಟಿದ್ದೇವೆ, ಆ ಥರ ಇದರಲ್ಲಿ ಅದೇವು ಇದ್ರಾಗ ಫುಲ್ ಅದ. ಈ ಥರ ನಾವು ಒಂದು 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ಒಟ್ಟು ಕಂಟಿನ್ಯೂ ಕೊಡ್ತಾ ಇದ್ದೇವೆ, ಏನು ಒಳ್ಳೆ ಗ್ರೋತ್ ಬರ್ತಾ ಇದೆ. ನಮ್ದು 4 ಎಕರೆ ಜಮೀನಿನಲ್ಲಿ ಒಂದು ಏನಾದರೂ ಮಾಡಬೇಕು, ಬರೀ ಗೋವಿಂಜಾಳ ಹತ್ತಿ ಬೆಳೆದು ಬರೀ ಅದನ್ನೇ ಮಾಡೋದು ಬೇಡ. ಒಂದು ಮುಂದಿನ ಪೀಳಿಗೆ ಒಂದು ಏನೋ ಒಂದು ಕೊಡುಗೆ ಕೊಡೋಣ, ನಮ್ಮ ಮಕ್ಕಳದು ಹಣ್ಣು ಎಲ್ಲ ತಿನ್ನಲಿ. ಹೌದಾ, ಇದೆಲ್ಲ ಈಗ ಎಲ್ಲ ಹೊಲಗಳನ್ನು ಎಲ್ಲ ಇದು ಗೊಬ್ಬರ ಅವನ್ನ ಹಾಕಿ ಹಾಳು ಮಾಡ್ತಾ ಇದ್ದಾರೆ ಜನರು. ಅದಕ್ಕೆ ಈಗ ಒಂದು ನ್ಯಾಚುರಲ್ ಆಗಿ ಬೆಳೆಯುವಂಥ ತೆಂಗು ಅಲ್ಲಿ ಅದು ಅಲ್ಲಿ ಮಹಾಗನಿ ಗಿಡಗಳು. ಮಹಾಗನಿ ಗಿಡ ಏನಂದ್ರೆ ಆಕ್ಸಿಜನ್ ಭಾಳ ಬಿಡುಗಡೆ ಮಾಡ್ತೈತಿ ಅಂತ ಕೇಳಿದ್ದೆ. ಹಂಗಾಗಿ ಮಹಾಗನಿ ಗಿಡ ಹಚ್ಚಬೇಕಂತ ಮೊದಲು ಪ್ಲಾನ್ ಮಾಡಿದ್ದೆ. ಆ ಮಹಾಗನಿ ಗಿಡಗಳನ್ನು 1000 ಗಿಡಗಳನ್ನು ತಂದೆ ನಾನು ಅರಣ್ಯ ಇಲಾಖೆಯಿಂದ ತಂದು ಎಲ್ಲ ಕಡೆಗೆ ಹಚ್ಚಿ ಅದರ ಮಧ್ಯೆ ನಾವು ತೆಂಗು ಇವನ್ನ ಆಯುರ್ವೇದಿಕ್ ಗಿಡಗಳನ್ನ ಒಂದು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಕ್ಕೆ ಶುಗರ್ಗಳಿಗೆ ಬರೀ ಇಂಗ್ಲಿಷ್ ಮೆಡಿಸಿನ್ ಕೊಡಬಾರ್ದು, ಒಂದು ಆಯುರ್ವೇದಿಕ್ ಏನಾದರೂ ಒಂದು ಬೆಳೆನೋ ಅನ್ನೋ ಒಂದು ಉದ್ದೇಶ ಇದ್ದ. ಸಲೇಷೆ ಗಿಡನ ನಾವು ಕಾರವಾರದಿಂದ ಒಬ್ಬರು ಸಜೆಷನ್ ಇದ್ದ, ಒಂದು ಪೇಪರ್ನಲ್ಲಿ ಬಂದಿತ್ತು. ಅದೇ ಥರ ನಮ್ಮ ಒಬ್ಬರು ಕಾಲೇಜ್ ಲೆಕ್ಚರ್ ಕುಸ್ಕೂರ್ ಸರ್ ಅಂತ ಇದ್ರು, ಅವರು 1.5 ಎಕರೆ ನಾವು 1-4 ಎಕರೆ ಮಾಡಿದ್ವಿ. ಅವ್ರು ನಮ್ಗಿಂತ 1 ವರ್ಷ ಮುಂದೆ ಹಚ್ಚಿದ್ರು. ಹಂಗಾಗಿ ಮತ್ತೆ ಈಗ ನಾವು ಒಂದು ಆಯುರ್ವೇದಿಕ್ ಒಂದು ಏನಾರ ಒಂದು ಬೆಳೆಸೋಣ, ಬರೀ ಅಲೋಪತಿಗೆ ಹೋಗೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಸಲೇಷೆಯನ್ನು ಎಲ್ಲ ತರಿಸಿ ಅದನ್ನ 1.5 ವರ್ಷಕ್ಕೆ ಕಟಾವು ಬರ್ತೈತೆ, ಅಷ್ಟೊಳಗೆ ಏನಾದರೂ ಬೆಳೆ ನಡಬಿಟ್ಟಲ್ಲಿ ಅಂತ ಇದು ಮಾಡಿ ನಾವು ಇದನ್ನೆಲ್ಲ ಮೊದಲು ಹೊಲಕ್ಕೆಲ್ಲ ಫಿನಿಶಿಂಗ್ ಕೊಟ್ಟಿವಿ. ಹೊಲಕ್ಕೆ ತಂತಿ ಬೆಲೆ ಹಾಕಿ ನಾವೆಲ್ಲ ಫಿನಿಶಿಂಗ್ ಕೊಟ್ಟು ನಡಬಿಟ್ಟಲ್ಲಿ ಇದು ಮಾಡಿದ್ವಿ. ಒಳ್ಳೆ ಚೆನ್ನಾಗಿ ಗ್ರೋತ್ ಬರ್ತದೆ. ಇದು ಕೃಷಿ ಮತ್ತು ಋಷಿ ಇದು ಚಾನಲ್ಗೆ ಇವರು ಇವತ್ತು ನಮಗೆ ಫೋನ್ ಹಚ್ಚಿ ಇದು ಈ ಥರ ಬರ್ತಾ ಇದ್ದೇವೆ ನಿಮ್ಮದು ಬಗ್ಗೆ ಒಂದು ಸ್ವಲ್ಪ ತಿಳಿಸ್ರಿ ಅಂದಮೇಲೆ ನಾವು ಇವತ್ತೊಂದು ವೃತ್ತಿಯನ್ನು ಇವತ್ತೊಂದು ಸ್ವಲ್ಪ ವಿರಾಮ ಕೊಟ್ಟು ಈ ಥರ ಇವ್ರಿಗೆ ಹೇಳಿದ್ರೆ ಅಥವಾ ಎಲ್ಲರೂ ಮಾಡಲಿ ನಮ್ಮಂಗೆ ಪರಿಸರವನ್ನು ಬೆಳೆಸಲಿ ಅಂತ ಒಂದು ಉದ್ದೇಶದಿಂದ ಇವ್ರಿಗೆ ಬಂದು ಇವತ್ತೊಂದು ಇದು ಮಾಡಿದ್ದು ಕೊಟ್ಟಿದ್ವಿ. ಅವ್ರು ಬಂದು ಇವತ್ತು ಇದು ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ಯಾಕಂದ್ರೆ ನಮ್ಮ ತೋಟ ಇವತ್ತಿನವ್ರಿಗೆ ಯಾರಿಗೂ ಬಂದಿದ್ದಿಲ್ಲ, ಇವ್ರು ಬಂದು ನೋಡಿದ್ದಕ್ಕೆ ನಮ್ಗೆ. ಇವತ್ತಿನ ದಿನ ನಾವು ಈ ಒಂದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಒಂದು ಕದರ್ಮಂಡಲಗಿ ಗ್ರಾಮದ ಬಂದು ಡಾಕ್ಟರ್ ಮೌನೇಶ್ ಅವರ ಒಂದು ತೋಟಕ್ಕೆ ಬಂದು ಅವರು ಬೆಳೆದಿರ್ತಕ್ಕಂಥ ಈ ಒಂದು ಅರಣ್ಯ ಮತ್ತು ತೋಟಗಾರಿಕೆ ಕೃಷಿಯನ್ನು ನೋಡಿದ್ವಿ.
ಸೊ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಒಂದು ಕೃಷಿ ಬಗ್ಗೆ ತಿಳಿಸ್ಕೊಡಕ್ಕೆ ಧನ್ಯವಾದಗಳು ಸರ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ, ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಯಾರು ಇನ್ನೂ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.